ಕರ್ನಾಟಕದ ವಿವಿಧೆಡೆ ಇಂಥ ವಸ್ತು ಪ್ರದರ್ಶನಗಳನ್ನು ಆಯೋಜಿಸಿ ಬೆಳಗಾವಿಗೆ ಆಗಮಿಸಿರುವ ಸೈಮನ್ ಎಕ್ಸಿಬಿಷನ್ ಇವರ ಈ ವಸ್ತು ಪ್ರದರ್ಶನ ಮನರಂಜನೆ ಖಜಾನೆಯಾಗಿದ್ದು, ಇದನ್ನು ಬೆಳಗಾವಿಯರೆಲ್ಲರೂ ಖಂಡಿತ ಸ್ವಾಗತಿಸುತ್ತಾರೆ ಎಂದು ವಿಶ್ವಾಸವಿದೆ ಎಂದು ಬೆಳಗಾವಿ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಅವಿನಾಶ್ ಪೋತದಾರ್ ಹೇಳಿದರು. ಬೆಳಗಾವಿ ಮಧ್ಯೆ ಎವಡ ಮೋಠ ಅಮ್ಯೂಸ್ಮೆಂಟ್ ಪಾರ್ಕ್ ಚ ಎಕ್ಸಿಬಿಷನ್ ಬಟ್ ಸಚ್ ಅಪೀಲ್ ಲೆವೆಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಇಸ್ ಬೀಂಗ್ ಹೆಲ್ಡ್ ಇನ್ ಬೆಳಗಾವಿ ಆ್ಯಂಡ್ ಇಟ್ಸ್ ಅನ್ ಅಪಾರ್ಚುನಿಟಿ ಫಾರ್ ಆಲ್ ದಿ ಪೀಪಲ್ ಆಫ್ ಸಿಟಿಸನ್ಸ್ ಆಫ್ ಬೆಳಗಾವಿ ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ಗೆಟ್ ಎಂಟರ್ಟೈನ್ಡ್ ಇಯರ್. ನಾ ಸ್ವಲ್ಪ ನೋಡಿದೀಗ ಒಳಗೆ ಥೋಡೆ ಪಾರ್ಕ್ ಬಗಿತ್ಲ ಮ್ಯಾ ಅದನ್ನ ಬಸ್ವೇಲ್ ಹಳ್ಳಿ ಥೋಡೆ ಆಸ್ಪನೆ ಸಂಧ್ಯಾಕಾಲ ಬರುತ್ತೆ ಸರ್ ಸೆಟ್ ಬೀಲ್ ಅಂತ ಉದ್ಯಾಪಾಸು 45 days ಥಿಂಗ್ಸ್ ವಿಲ್ ಬಿ ಓಪನ್ ಫಾರ್ ದಿ ಪೀಪಲ್ ಆಫ್ ಅಚ್ಚಾಯ ಸ್ಟ್ರೆಸ್ಫುಲ್ ಜೀವನ ಮಾಡಿ ಲೈಫ್ ಇಸ್ ಬಿಕಮ್ ಸೋ ಸ್ಟ್ರೆಸ್ಫುಲ್ ಈ ಮನಸಲ್ಲ ವಿಚಾರ ಕರೆಲ್ಲ ಪಣ ವೇಳೆ ಹೆಸರಲ್ಲಿ ಪರಿಸ್ಥಿತಿ ಜಮಾ ಈಗ ಆಪ್ಲಾ ಕುಟುಂಬ ಸಂಭವಿತ ಆಪ್ಲಾ ಮುಲಾ ಮುಲಿನ ಸತ್ತು ಪತ್ನಿ ಕಮ್ ಈಗ ಗೇಟ್ ಎಂಟರ್ಟೈನ್ಮೆಂಟ್ ಮಾಣೂಸ್ ರಿಲ್ಯಾಕ್ಸ್ ಹೋಗ್ತದೆ ಈಗ ಮಾಣೂಸ್ ರಿಲ್ಯಾಕ್ಸ್ ಅಲ್ಲ ದಿವಸಾ ಹೆಚ್ಚು ಉತ್ಸಾಹನೆ ಕಾಮ ಕಡ್ತದೆ ಸೊ ದಿಸ್ ಟಾನಿಕ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ಫಾರ್ ನೆಕ್ಸ್ಟ್ 45 days. ಈ ನಾಗಚಂದ್ರ ಅಂತ ನೀ ತೊಟ್ಟು ತೊಟ್ಟಿದ್ದು ಇವಡೇ ಮೊಟ್ಟಲ್ಲಿ ಇವರೆಲ್ಲ ಅಲ್ಲಿ ಮೈಸೂರು ಚೇರ್ ಮಂಡ್ಯ ಚೇರ್ ಇದ್ದೀವಿ ಬೆಳಗಾವ್ ಮಾಡಿದ್ದೀನಿ ಆ ಶೋ ಕರೆಲ್ಲ ಒಂದು ಸರ್ತಿ ಅಭಿನಂದನೆ ಪಟ್ಟು ಅಣಿತನ ಶ್ರೀಲಕ್ಷ್ಮಿ ನಿಮಗೆ ಬೆಸ್ಟ್ ವಿಶಸ್ ಕೊಟ್ಟಿವಿ. ಬೆಳಗಾಂ ಪೀಪಲ್ ವಿಲ್ ಸಪೋರ್ಟ್ ದಿಸ್ ಬೆಳಗಾಂ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಬಂದು ಭಾಳ ಜನಸಂಖ್ಯೆಯಲ್ಲಿ ಬಂದು ಡೈಲಿ ಬಂದು ಇಲ್ಲಿ ಮತ್ತು ಇನ್ನೂ ಏನೇನು ಇಂಪ್ರೂವ್ಮೆಂಟ್ ಮಾಡೋದು ಮಾಡಿರಿ. ದೇರ್ ಈಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಏನೇನು ಮಾಡೋದು ಮಾಡಿರಿ. ಆ್ಯಂಡ್ ಒನ್ಸ್ ಅಗೇನ್ ವಿಶಿಂಗ್ ದಿ ಪ್ರಕಾಶ್ ಪಟ್ಕೊಂಡಿದ್ದೆ ನಾನು ಕಾರ್ಡ್ ಎಲ್ಲರಿಗೂ ವಿಶ್ ಮಾಡಿ ನನಗೂ ಇವತ್ತು ಮಾನ ಕೊಟ್ಟಿ ಧನ್ಯವಾದಗಳು. ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ತುಂಬಾ ಪಾಯಿಂಟ್ ಧನ್ಯವಾದ. ಹಿರಿಯ ಸಮಾಜ ಸೇವಕ ಮತ್ತು ರೋಟರಿ ಮಾಜಿ ಗವರ್ನರ್ ಮಾತನಾಡುತ್ತಾ, ಸಿಪಿಎಡ್ ಮೈದಾನದಲ್ಲಿ ಆರಂಭವಾದ ಮನರಂಜನಾ ಮೋಜಿನ ಮೇಳ, ರೋಬೋಟಿಕ್ ಚಿಟ್ಟೆ ಮತ್ತು ಪ್ರಾಣಿಗಳ ಪ್ರದರ್ಶನವನ್ನು ಸೋಮವಾರ ಸಂಜೆ ಅವಿನಾಶ್ ಪೋತದಾರ್ ರಿಬ್ಬನ್ ಕಟ್ ಮಾಡಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮನ್ ಎಕ್ಸಿಬಿಷನ್ನ ಸಂಚಾಲಕರಾದ ನಾಗಚಂದ್ರ ಅವರು ಪೋತದಾರ್ ಅವರನ್ನು ಸ್ಮರಣಿಕೆ ನೀಡಿ ಹಾಗೂ ಉಡುಗೊರೆ ನೀಡಿ ಸ್ವಾಗತಿಸಿದರು. ಕರ್ನಾಟಕದ ವಿವಿಧ ನಗರಗಳಲ್ಲಿ ಇಂಥ ಪ್ರದರ್ಶನವನ್ನು ಆಯೋಜಿಸಿದ್ದು, ಬೆಳಗಾವಿಯಲ್ಲಿ ಇದು ಮೊದಲ ಪ್ರದರ್ಶನವಾಗಿದೆ ಎಂದರು. ಕರ್ನಾಟಕ ರಾಜ್ಯ ರಚನೆಯಾಗಿ 50ನೇ ವರ್ಷಾಚರಣೆ ಅಂಗವಾಗಿ ನಾವು ರಾಜ್ಯಾದ್ಯಂತ ಕರ್ನಾಟಕ ಸಂಭ್ರಮ 50 ಪ್ರದರ್ಶನವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಚಿಟ್ಟೆಗಳು ಮತ್ತು ಪ್ರಾಣಿಗಳ ಭವ್ಯವಾದ ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ. ಅದರ ಭಾಗವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳು, ಸಿನಿ ಕಲಾವಿದರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕ್ರಿಕೆಟ್ ಆಟಗಾರರ ಭಾವಚಿತ್ರಗಳನ್ನು ವಿಭಿನ್ನ ರೀತಿಯಲ್ಲಿ ಜೋಡಿಸಲಾಗಿದೆ ಎಂದು MS ನಾಗಚಂದ್ರ ಮಾಹಿತಿಯನ್ನು ನೀಡಿದರು. ಈ ಪ್ರದರ್ಶನದಲ್ಲಿ ರೋಬೋಟಿಕ್ ಬಟರ್ಫ್ಲೈ ಶೋ ನಡೆಯಲಿದ್ದು, ಬೆಳಗಾವಿ ನಗರ ವಿಶೇಷ ಆಕರ್ಷಣೆಯಾಗಲಿದೆ. ಇದರೊಂದಿಗೆ ರೋಬೋಟಿಕ್ ಅನಿಮಲ್ ಕಿಂಗ್ಡಮ್ ಪಾರ್ಕ್, ಸಿಂಗಾಪುರ್ ಟವರ್ಸ್ ಮತ್ತು ಸೆಲ್ಫಿ ಪಾರ್ಕ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ನ ವಿಶೇಷ ಆಕರ್ಷಣೆಯಾಗಿದೆ. ಅನೇಕ ಮಳಿಗೆಗಳನ್ನು ಹೊಂದಿರುವ ಈ ಪ್ರದರ್ಶನದಲ್ಲಿ ಗ್ರಾಹಕ ವಸ್ತುಗಳು, ಆಟಗಳು, ಅಲಂಕಾರಿಕ ಆಟಿಕೆಗಳು ಮತ್ತು ಆಹಾರ ಮಳಿಗೆಗಳು, ಚರ್ಮದ ಉತ್ಪನ್ನಗಳು ಮತ್ತು ಪ್ರಸಿದ್ಧ ಕಂಪನಿಗಳ ಕರಕುಶಲ ಉತ್ಪನ್ನಗಳು, ಕುಷನ್ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ರಾಜಸ್ಥಾನಿ ಉಪ್ಪಿನಕಾಯಿ, ಪಾಪಡ್ಗಳು, ಮುಖವಾಸ, ಉತ್ತಮ ಇ ಬೈಕ್ಗಳು ಮತ್ತು ಹೆಲ್ಮೆಟ್, ಖಾದಿ ಶರ್ಟ್ಗಳು, ಗ್ಯಾಸ್ ಸ್ಟೌವ್ಗಳು ಲಭ್ಯವಿರುತ್ತದೆ. ಪ್ರದರ್ಶನವು ಮಕ್ಕಳ ಕಂಪನಿಯನ್ನು ರಂಜಿಸುವ ಅನೇಕ ಆಟಗಳನ್ನು ಒಳಗೊಂಡಿದೆ. ಶಿವಮೊಗ್ಗ, ಮೈಸೂರು, ಬೆಂಗಳೂರು, ದಾವಣಗೆರೆ, ಮಂಗಳೂರು ಹೀಗೆ ಕರ್ನಾಟಕದ ವಿವಿಧ ನಗರಗಳಲ್ಲಿ SSP ಆಯೋಜಿಸಿದ ಈ ಪ್ರದರ್ಶನವನ್ನು ಇದೀಗ ಬೆಳಗಾವಿಯಲ್ಲಿ ಸೈಮನ್ ಎಕ್ಸಿಬಿಷನ್ ಮೂಲಕ ಆರಂಭವಾಗಿದೆ. ಪ್ರತಿದಿನ ಸಂಜೆ 5ರಿಂದ ರಾತ್ರಿ 9:30 CPED ಮೈದಾನದಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ನಡೆಯಲಿದ್ದು, ಈ ಸಂಘಟನೆಕರು ಮಾಹಿತಿ ನೀಡಿದರು. ಪ್ರಕಾಶ್ ಕುಲ್ಕುಂದ್ರಿಕರ್ ಎಲ್ಲರನ್ನ ಸ್ವಾಗತಿಸಿ ಧನ್ಯವಾದವನ್ನು ಸಲ್ಲಿಸಿದರು. ಕಳೆದ 30 ವರ್ಷಗಳಿಂದ ಕರ್ನಾಟಕದ ಎಲ್ಲ ಮುಖ್ಯ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಸಂಸ್ಥೆ ಸೈಮನ್ ಎಕ್ಸಿಬಿಟರ್ಸ್ ವತಿಯಿಂದ ವಸ್ತು ಪ್ರದರ್ಶನವನ್ನು, ಗೃಹಶೋಭೆ ಎನ್ನುವ ಗೃಹ ಬಳಕೆ ವಸ್ತು ಪ್ರದರ್ಶನವನ್ನು, ಸುಮಾರು 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು, ಸುಮಾರು ಒಂದು 200ಕ್ಕೂ ಹೆಚ್ಚು ಜಿಲ್ಲಾ ಸ್ಥಳಗಳಲ್ಲಿ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಎಲ್ಲ ಮುಖ್ಯ ಕೇಂದ್ರಗಳಲ್ಲಿ
ನಾವು 1000 ಹೆಚ್ಚು ಪ್ರದರ್ಶನಗಳನ್ನು ಆಯೋಜಿಸ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ಈಗ ನಾವು ನಮ್ಮ ಸಂಸ್ಥೆ ಅಮ್ಯೂಸ್ಮೆಂಟ್ ಪಾರ್ಕ್ ವಸ್ತು ಪ್ರದರ್ಶನಕ್ಕೆ ಎಂಟ್ರಿ ಕೊಟ್ಟು ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಒಂದು ಬೃಹದಾಕಾರದ ಒಂದು ಎಕ್ಸಿಬಿಷನ್ನ, ಒಂದು ಸುಂದರವಾದ ಎಕ್ಸಿಬಿಷನ್ನ, ಒಂದು ಎಂಟರ್ಟೈನ್ಮೆಂಟ್ ಎಕ್ಸಿಬಿಷನ್ನ ಎಲ್ಲ ಕರ್ನಾಟಕದ ಜನತೆಗೆ ತಲುಪಿಸಬೇಕು ಅಂತೇಳಿ ನಾವು ಕರ್ನಾಟಕ ಸಂಭ್ರಮ, ನಮ್ಮ ಕರ್ನಾಟಕ ರಾಜ್ಯ ಉದಯವಾಗಿ 50 ವರ್ಷ ಆಯಿತು. ಆ ಒಂದು ಸಂಭ್ರಮವನ್ನು ಕರ್ನಾಟಕದಲ್ಲಿ ಈ ವಸ್ತು ಪ್ರದರ್ಶನವನ್ನು ಆಯೋಜಿಸುವ ಮುಖಾಂತರ ಈ ಒಂದು 50ರ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಸಂಭ್ರಮ ವಸ್ತು ಪ್ರದರ್ಶನವನ್ನು ಪ್ರಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ಆಯೋಜಿಸಿದ್ದೀವಿ. ಈ ವಸ್ತು ಪ್ರದರ್ಶನದಲ್ಲಿ ಮುಖ್ಯವಾಗಿ ಭಾರತದಲ್ಲೇ ಪ್ರಥಮವಾಗಿ ರೋಬೋಟಿಕ್ ಬಟರ್ಫ್ಲೈ ಶೋ, ಅಂದರೆ ಬಟರ್ಫ್ಲೈಯನ್ನು ನೋಡಲಿಕ್ಕೆ ಪಾರ್ಕ್ಗಳಿಗೆ ಹೋಗಬೇಕು. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ ಬಟರ್ಫ್ಲೈಗಳು ಕಡಿಮೆ ಆಗ್ತಾ ಇದೆ. ಇಂದಿನ ಜನರೇಷನ್, ಇಂದಿನ ಮಕ್ಕಳಿಗೆ ಬಟರ್ಫ್ಲೈಗಳನ್ನ ನೋಡೋ ಅವಕಾಶಗಳು ಕಡಿಮೆ. ಕಾಡಿಗೆ ಹೋಗಬೇಕು, ಇಲ್ಲ ಅದು ನಾಡಲ್ಲಿ ಬಟರ್ಫ್ಲೈಸು, ಬೇರೆ ರೋಬೋಟಿಕ್ ಅನಿಮಲ್ಸು ಎಲ್ಲ ಕಡಿಮೆ. ಅದನ್ನು ಒಂದು ಮಾದರಿ ಮಾಡಿ ಈ ರಜಾದಿನಗಳಲ್ಲಿ, ಬೇಸಿಗೆ ರಜಾದಿನದಲ್ಲಿ ಎಲ್ಲ ನಾಗರಿಕರಿಗೆ, ಎಸ್ಪೆಷಲಿ ಬೆಳಗಾಮು 2ನೇ ರಾಜಧಾನಿ ಮತ್ತು ಎಲ್ಲ ಒಂದು ಹೊಸತನಕ್ಕೆ ಇದೊಂದು ಹೆಬ್ಬಾಗಲು ಅಂತ ನಾವು ತಿಳಿದಿದ್ದೇವೆ. ಬೆಳಗಾಂನಲ್ಲಿ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೆ ಉತ್ತೇಜನವನ್ನು ಕೊಡ್ತಾ ಇದೆ. ಅದು ಕರ್ನಾಟಕ ಸಂಭ್ರಮ ಕರ್ನಾಟಕ ಸರ್ಕಾರದಿಂದ ಕೆಲವು ಕಾರ್ಯಕ್ರಮಗಳನ್ನ ಕೊಟ್ಟು, ಬಟ್ ಬಿಕಾಸ್ ಆಫ್ ಸಮ್ ಪೊಲಿಟಿಕಲ್ ಅವರ ಈ ಸ್ಕೀಮ್ಸ್ ಬೇರೆ ಬೇರೆ ಬಿಸಿ ಇದ್ರು, ಇದನ್ನ ಕರೆಕ್ಟಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಸರ್ಕಾರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡಲಿಲ್ಲ. ನಾವು ಏನು ಬಿಸ್ನೆಸ್ ಮನ್ಗಳಿದ್ದೀವಿ, ಈ ಅಪರ್ಚುನಿಟಿನ ತಗೊಂಡು ನಾವು ಒಂದು ಸಂಭ್ರಮ ಮಾಡೋಣ, ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸೋಣ. ಎಷ್ಟು ಸಂಸ್ಥೆಗಳು ಕೂಡಿದಾವ, ಏನು ಫೆಡರೇಷನ್? ಇದರಲ್ಲಿ ಸೈಮನ್ ಎಕ್ಸಿಬಿಟರ್ಸ್ ನಮ್ಮ ಸಂಸ್ಥೆ ಒಂದು ಬಾರಿ ನಾವು ಇದನ್ನ ಈ ಸಂಭ್ರಮವನ್ನು ಟೋಟ್ ಕರ್ನಾಟಕ ಸ್ಪ್ರೆಡ್ ಮಾಡೋಣ ಅಂತೇಳಿ. ಕೆಲವರಿಗೆ ಈಗಿನ ಜನರೇಷನ್ಗೆ ಮುಖ್ಯಮಂತ್ರಿಗಳು ಹಿಂದೆ ಯಾರು ಅಂತ ಗೊತ್ತಿಲ್ಲ, ಅದನ್ನು ತಿಳಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಫಿಲಮ್ ಆ್ಯಕ್ಟರ್ಸ್, ಜ್ಞಾನಪೀಠ ಪ್ರಶಸ್ತಿ ಮತ್ತು ಕ್ರಿಕೆಟ್ ಆಟಗಾರ ಸ್ಪೋರ್ಟ್ಸ್ ಇವ್ರನ್ನೆಲ್ಲ ಡಿಸ್ಪ್ಲೇ ಮಾಡಿ ಬಂದಂಥವ್ರಿಗೆ ಒಂದು ಮಾಹಿತಿ ಕೊಡೋಣ. ಈ ಮುಂದಿನ ದಿನಮಾನಗಳಲ್ಲಿ ಅವಿನಾಶ್ ಪೊಂದದ ಹೇಳ್ದಂಗೆ ಇದನ್ನು ಇನ್ನೂ ಬೃಹದಾಕಾರವಾಗಿ ಬೆಳೆಸಿ, ಇನ್ನೂ ಇನ್ಫಾರ್ಮೇಟಿವ್ ಆಗಿ ಎಕ್ಸಿಬಿಷನ್ ಮಾಡಿ ಕರ್ನಾಟಕದ ಜನತೆಗೆ, ಈಗಿನ ಜನರೇಷನ್ಗೆ ತಲುಪಿಸುವಂಥ ಕರ್ನಾಟಕ 50 ವರ್ಷ ಹೇಗೆ ಆಯಿತು, ಅದು ಏನು ಹೇಗೆ ಡೆವಲಪ್ಮೆಂಟ್ ಆಯಿತು, ಅಚೀವ್ಮೆಂಟ್ಸ್ ಏನು 50 ವರ್ಷದಲ್ಲಿ, ಇದನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ತಲುಪಿಸಿ ಒಂದು ಸಂಭ್ರಮವನ್ನು ಹಂಚಿಕೊಂಡು ಇದನ್ನು ಮೂಲ ಕರ್ನಾಟಕದ ಎಲ್ಲ ಮೂಲೆಗಳಿಗೂ ತಲುಪಿಸುವಂಥ ವ್ಯವಸ್ಥೆನ ಮಾಡಿದ್ದೇವೆ. ಈಗ ಆಲ್ರೆಡಿ ಒಂದು 4 ಜಿಲ್ಲೆಗಳಲ್ಲಿ ಮಾಡಿದ್ದೀವಿ, ಅದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ದು. ಈಗ ಕರ್ನಾಟಕ ಸಂಭ್ರಮ ಅಂತೇಳಿ ಬೆಳಗಾವಿಯಿಂದ ಸ್ಟಾರ್ಟ್ ಮಾಡಿ ಈ ವರ್ಷ ಕಡಿಮೆ ಅಂದ್ರೆ ಒಂದು 7-8 ಡಿಸ್ಟ್ರಿಕ್ಟ್ಗಳಲ್ಲಿ ಮಾಡಿ ಕರ್ನಾಟಕದ ಏಕೀಕರಣ ಏನು ಚಳವಳಿ ನಡೆದಿತ್ತು, ಆ ಚಳವಳಿಯನ್ನ ನೀವು ಈ ಇದ್ರೊಳಗಡೆ ತೋರಿಸ್ತೀರಿ ಸರ್? ಅದಲ್ಲ, ಬಟರ್ಫ್ಲೈಸ್ ಏನಿದೆ ಅಲ್ಲ, ಬಟರ್ಫ್ಲೈಸ್ ಅದು ನೀವು ಏನು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಿ, ದಟ್ ಇಸ್ ವೆಲ್ ಅಂಡ್ ಗುಡ್. ಅದ್ರ ಜೊತೆಗೆ ಅದನ್ನ ಹೇಗೆ ನಾವು ಬಟರ್ಫ್ಲೈಸ್ ವೈಡ್ ದೇ ಆರ್ ಡೈಯಿಂಗ್, ಅದು ಯಾಕೆ ಅವು ಕಾಣೆ ಆಗ್ತಿದೆ, ಇದ್ರ ಬಗ್ಗೆ ನೀವು ಏನಾದರೂ ಡಿಸ್ಪ್ಲೇ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೇಕು ಸರ್. ಯಾಕಂದ್ರೆ ಅದು ನೀವು ಥೀಮ್ ತಗೊಂಡಿದ್ದೀರಾ, ಅದೇ ಥೀಮ್ನ ನೀವು ಮಿಸ್ ಇದೆ. ಕರೆಕ್ಟ್ ಅಲ್ವಾ? ಅದ್ರ ಬಗ್ಗೆ ನೀವು ಏನಾದರೂ ಅವೇರ್ನೆಸ್ ಮಾಡಿದೀವಿ. ಇವಾಗ ವಾಟ್ ಹ್ಯಾಪನ್ ಆರ್ಟಿಫಿಷಿಯಲ್ ಇದು ಆರ್ಟಿಫಿಷಿಯಲ್. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಹ್ವಾನಿತರು ಉಪಸ್ಥಿತರಿದ್ರು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.